ಮತದಾನದ ಬಳಿಕ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಚರ್ಚೆ ಎದ್ದಿದೆ. ದಲಿತರಿಗೆ ಸಿಎಂ ಹುದ್ದೆ ಬಿಟ್ಕೊಡೋದಕ್ಕೆ ನಾನ್ ರೆಡಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಇದಕ್ಕೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ಬನ್ನಿ ಸಿಎಂ ಏನ್ ಹೇಳಿದ್ರು, ಶ್ರೀರಾಮುಲು ಏನ್ ತಿರುಗೇಟು ಕೊಟ್ರು ಅಂತ ನೋಡೋಣ. ದಲಿತ ಸಿಎಂ ಮಾಡ್ತೀನಿ ಮಾಡ್ಕೊಳ್ಳಿ ಅಂತೀನಿ. ಹೈಕಮಾಂಡ್ಗೆ ಬಿಟ್ಟಿತ್ತು. ನನಗೆ ನಾನು ಯಾರ ವಿರುದ್ಧನೂ ಇಲ್ಲ. ಆ ಮ್ಯಾಟ್ ಅಗ್ನಷ್ಟು ಏನೋ ಬಿಡಿ, ಸಿ ಎಮ್ ಎಲ್ ಎಗಳು ಕೂಡ ಒಪಿನಿಯನ್ ಕೊಡ್ಬೇಕಲ್ವಾ. ಸುಮ್ಮನೆ ದಲಿತ ಬಲತರಿಗೂ ಯಾರನ್ನೂ ಹೇಳಕ್ಕಾಗಲ್ಲ. ಎಮ್ ಎಲ್ ಎಗಳು ಕೂಡ ಅಭಿಪ್ರಾಯ ಕೊಡಬೇಕು, ಹೈಕಮಾಂಡ್ನವರು ಒಪ್ಕೋಬೇಕು. ಅದಕ್ಕೆ ಇದಾಯ್ತಾ, ಬಲತ್ಕಾರವಾಗಿ ಯಾರನ್ನೂ ಮಾಡೋದು ಕಷ್ಟದ ಕೆಲಸ, ಸರ್ಕಾರ ನಡೆಸಕ್ಕಾಗಲ್ಲ. ಇದ್ದಾರೆ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರು ಇಷ್ಟೊಂದು ಮಂದಿ ನಾಯಕರಿದ್ದಾರ, ಅವ್ರು ಮನಸ್ಸು ಮಾಡಿದ್ರಿಗಿನ ದಲಿತರು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ಕೊಂಡು ಬರ್ಬೋದಿತ್ತು. ಅಹಂ ಅಹಂಕಾರ ಜಾಸ್ತಿಯಾಗಿ ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಆತ ಹೇಳಿದಂಥ ಮಾತೇ ಬೇರೆ ಯಾರು ಹೇಳಿದಂಥ ಮಾತಲ್ಲ, ನಾನೇ ಮುಖ್ಯಮಂತ್ರಿ ಆಗ್ತಾಯಿದ್ದೀನಿ, ನಾನೇ ಮುಖ್ಯಮಂತ್ರಿ ಆಗ್ತಿದ್ದೀನಿ, ನೂರಾರು ಬಾರಿ ಹೇಳಿದ್ರು. ಇವತ್ತಾಗ ರಾಗ ಬದಲಾಯಿಸ್ತಾ ಇದ್ದಾನ, ಇವತ್ತು ದಲಿತರ ನೆನಪಂತ, ಇವತ್ತು ಶೋಷಿತ ಸಮಾಜ ಇವತ್ತು ನೆನಪಂತ ನಿಮಗೆ. ನೀವು ಹೇಳ್ಬೋದಿತ್ತಲ್ಲ ಅವತ್ತು ನಿಮ್ಮ ಪಕ್ಷದ ಹೈಕಮಾಂಡ್ ಅವರಿಗೆ, ನಾನು ಇನ್ನೊಂದ್ಸರಿ ಮುಖ್ಯಮಂತ್ರಿ ಆಗಲ್ಲ, ದಲಿತರು ಮಾಡಿಕೊಡೋಣ ಅಂದೇಳಿ. ಅಂದರೆ ಇವಾಗ ಸೋಲ್ತದೆ ಅಂದೇಳಿ ನಿಮ್ಗೆ ಕ್ಲಿಯರ್ ಆಗಿಬಿಟ್ಟಿದ್ದೇನೆ, ರಾಜ್ಯದ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂದೇಳಿ. ನೋಡಿರಿ, ದಲಿತರು ಯಾರು ಕೂಡ ನಮ್ಮ ಸಸ್ಯಲ್ಲಿ ಸಿತಲಿಲ್ಲ. ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದರು, ಇವತ್ತು ದಲಿತರಿಗೆ ಮೋಸ ಮಾಡಲ್ಲ ಅಂದೇಳಿ ಏನು ಪ್ರಶ್ನೆನಿಲ್ಲ. ದಲಿತರಿಗೆಲ್ಲರಿಗೂ ಇದೆ, ಗೊತ್ತಿದೆ. ಭಾರತೀಯ ಜನತಾ ಪಾರ್ಟಿ ಪೂರ್ಣ ಬಹುಮತದ ಅಧಿಕಾರಕ್ಕೆ ಬರುತ್ತೆ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಹತಾಶರಾಗಿ ಇವತ್ತು ದಲಿತರಿಗೆ ಮುಖ್ಯಮಂತ್ರಿ ನಾನು ಬಿಟ್ಕೊಡ್ತೀನಿ ಅಂದೇಳಿ ಇವಾಗ ಹೇಳ್ತಾ ಇದ್ದೀರಿ. ಮುಂಚೆನೇ ಹೇಳಿದ್ದೆ ಚೆನ್ನಾಗಿತ್ತು. ಆಲ್ರೆಡಿ ಜನರೆಲ್ಲರಿಗೂ ತೀರ್ಮಾನ ತೊಗೊಂಡಿದ್ದಾರೆ, ದಲಿತರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತಾ ಇದೆ ಕಾಂಗ್ರೆಸ್ ಪಕ್ಷ.